ಕುಷ್ಟಗಿ ತಾಲೂಕಿನ ದೋಟೆಹಾಳ ಗ್ರಾಮದ ಸುಖಮುನಿ ಸ್ವಾಮಿ ದೇವಸ್ಥಾನದಲ್ಲಿ ಟ್ರೆಜರ್ ಬಾಗಿಲು ಮುರಿದು ಅನುಮಾನಾಸ್ಪದವಾಗಿ ವ್ಯಕ್ತಿಯೊಬ್ಬ ದೇವಸ್ಥಾನ ಒಳಗಡೆ ತೆರಳಿ ಕಳ್ಳತನ ಮಾಡಲು ಮುಂದಾಗಿದ್ದು ಗ್ರಾಮಸ್ಥರು ವ್ಯಕ್ತಿಯನ್ನ ಗಮನಿಸಿ ಪೊಲೀಸರಿಗೆ ಒಪ್ಪಿಸಿದ ಘಟನೆ ನಡೆದಿದೆ ತಾಲೂಕಿನ ಬಳುಟಗಿ ಗ್ರಾಮದ ಅಲ್ಲಾಬಕ್ಷಿ ಯಮುನೂರ್ ಸಾಬ್ ಬಾಗ್ವಾನ್ ರೈತನು ಮದ್ಯ ಸೇವನೆ ಮಾಡಿ ಮದ್ಯದ ಗುಂಗಿನಲ್ಲಿ ದೇವಸ್ಥಾನದ ಬಾಗಿಲನ್ನ ಮುರಿದು ಒಳಗಡೆಗೆ ತೆರಳಿ ಮಲಗಿದ್ದಾನೆ ಎನ್ನುವ ಮಾಹಿತಿ ಅಲ್ಲಾಭಕ್ಷಿ ಹೇಳುತ್ತಾನೆ ಆದರೆ ವಾಸ್ತವಿಕವಾಗಿ ಕಳ್ಳತನ ಮಾಡಲು ಬಂದಿದ್ದಾನೆ ಎಂಬ ಅಂಶವನ್ನು ಗ್ರಾಮಸ್ಥರು ತಿಳಿಸುತ್ತಾರೆ ಇದರಿಂದಾಗಿ ಗುರುವಾರ ರಾತ್ರಿ ಹನ್ನೆರಡು ಮೂವತ್ತರ ಸುಮಾರಿಗೆ ಅಲ್ಲಾಬಕ್ಷಿ ದೇವಸ್ಥಾನದ ಒಳಗಡೆ ತೆರಳಿದ್ದು ಗ್ರಾಮಸ್ಥರು ಕಳ್ಳನ ಬಗ್ಗೆ ತಿಳಿದುಕೊಂಡು ಕಳ್ಳ ಅಲ್ಲಭಕ್ಷಿಗೆ ಧರ್ಮದೇಟು ನೀಡಿದ ಪ್ರಸಂಗ ನಡೆದಿದೆ ಕಳ್ಳ ಪೊಲೀಸರ ಅತಿಥಿ ದೇವಸ್ಥಾನವನ್ನ ಕಳ್ಳತನ ಮಾಡಲು ಮುಂದಾದ ಕಳ್ಳನ ವಿರುದ್ಧ ಕುಷ್ಗಿ ಪೊಲೀಸ್ ಠಾಣೆಗೆ ಗ್ರಾಮಸ್ಥರು ಮಾಹಿತಿ ನೀಡುತ್ತಿದ್ದಂತೆ ಕಳ್ಳತನದ ಸ್ಥಳಕ್ಕೆ ಒನ್ ಒನ್ ಟು ವಾಹನ ಸಿಬ್ಬಂದಿ ಸಕಾಲಕ್ಕೆ ತೆರಳಿ ಗ್ರಾಮಸ್ಥರು ಕಳ್ಳನನ್ನ ಹಿಡಿದುಕೊಂಡಿದ್ದು ತದನಂತರ ಪೊಲೀಸರಿಗೆ ಒಪ್ಪಿಸಿದ್ರು ಈ ಕುರಿತಂತೆ ಶುಕಮುನಿ ದೇವಸ್ಥಾನದ ಸಮಿತಿಯ ಸದಸ್ಯರು ಕುಷ್ಗಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಪ್ರಕರಣ ದಾಖಲು ಮಾಡಲು ಬರುತ್ತಾರೆ ಎಂದು ಪೊಲೀಸರು ಖಚಿತ ಮಾಹಿತಿ ನೀಡಿದ್ದಾರೆ ಕಳ್ಳನ ಹೇಳಿಕೆ ಕಳ್ಳ ಅಲ ಬಕ್ಷಿ ಯಮ್ನೂರ್ ಸಾಬ್ ಬಾಗ್ವಾನ್ ಮಾತನಾಡಿ ನಾನು ಗುರುವಾರ ಬೆಂಗಳೂರಿನಿಂದ ನೇರವಾಗಿ ನನ್ನ ಗ್ರಾಮವಾಗಿರುವ ಬಳಟಗಿಗೆ ಹೋಗುತ್ತಿದ್ದೆ ದೋಟಿಹಾಳ ಗ್ರಾಮಕ್ಕೆ ಬಂದ ವೇಳೆ ಸರಾಯಿ ಕುಡಿದು ಎಗ್ರಹಿಸುತ್ತಿದ್ದ ನಂತರ ದೇವಸ್ಥಾನದಲ್ಲಿ ಮಲ್ಗಲು ಹೋಗಿದ್ದೆ ಚಳಿ ಜಾಸ್ತಿ ಇರುವ ಹಿನ್ನೆಲೆಯಲ್ಲಿ ದೇವಸ್ಥಾನದ ಟ್ರಜರ್ ರಾಡಿನಿಂದ ಮುರಿದು ಒಳಗಡೆ ತೆರಳಿ ಮಲ್ಗಿದ್ದೆ ಆದರೆ ನಾನು ಕಳ್ಳನಲ್ಲ ಎಂದು ತಿಳಿಸಿದ್ದಾನೆ ಬ್ಯೂರೋ ರಿಪೋರ್ಟ್ ವಿಶ್ವನಾಥ್ ಬಡಗೇರ್ ಕಿಶ್ಕಿಂದ ಟಿವಿ ಕುಷ್ಟಗಿ